ಆಸ್ತಮಾಗೆ ಔಷಧಿ ಪಡೆಯೋದಕ್ಕೆ ಸಾವಿರಾರು ಜನ ಬಂದು ಸೇರಿದ್ರು. ಕಣ್ಣು ಹಾಯಿಸಿದಷ್ಟು ಕೂಡ ಜನವೋ ಜನ. ಕೊಪ್ಪಳ ತಾಲೂಕಿನ ಕುಟಗನಹಳ್ಳಿಗೆ ಈ ರೀತಿಯಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದ ಕೂಡ ಇವತ್ತು ಕೊಪ್ಪಳಕ್ಕೆ ಜನ ಆಗಮಿಸಿದ್ರು ಔಷಧಿ ಪಡೆದುಕೊಳ್ಳೋದಕ್ಕೆ, ಆಸ್ತಮಕ್ಕೆ ಅಂತ. ಪ್ರತಿ ವರ್ಷ ಕೂಡ ಬಂದು ಈ ರೀತಿಯೇ ಔಷಧಿ ಪಡೆದು ಹೋಗ್ತಾರೆ ಜನ. ಮೃಗಶಿರ ಮಳೆ ಆರಂಭದಲ್ಲೇ ಈ ವನಸ್ಪತಿ ಔಷಧಿಯನ್ನು ನೀಡಲಾಗುತ್ತೆ ಇಲ್ಲಿ ಆಸ್ತಮಾಗೆ ಅಂತ. ಬಹಳ ಪ್ರಖ್ಯಾತಿ ಹೊಂದಿದೆ. ಈ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ರೀತಿ ಕೊಪ್ಪಳಕ್ಕೆ ಬೆಳಗ್ಗೆನೆ ಜನ ಆಗಮಿಸಿ ಇವತ್ತಿನ ಮುಹೂರ್ತದಲ್ಲಿ ಔಷಧಿಯನ್ನು ಸೇವಿಸಿದ್ದಾರೆ. ಇಲ್ಲ ನಡೀತೈತೆ ಸರ್, ಆ ಟೈಮಿಗೆ ಟೈಮ್ ಹೇಳ್ತಾರೆ ಅವರು, ಆ ಟೈಮ್ ಹೇಳಿ ತಗೊಂಡ್ರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ರಾಜು, ಪ್ರತಿ ವರ್ಷದ ಹಾಗೆ ಈ ಬಾರಿಯೂ ಸಹಸ್ರಾರು ಸಂಖ್ಯೆಯಲ್ಲಿ ಔಷಧಿ ಸ್ವೀಕರಿಸಿದ್ದಾರೆ, ಇದರ ವಿಶೇಷತೆ ಮತ್ತು ಮಹತ್ವ ತಿಳಿಸೋದಾದ್ರೆ. ಹೌದು ವಿಜಯ್, ಏನಂತಂದ್ರೆ ಪ್ರತಿ ವರ್ಷ ಏನು ಮೃಗಶ್ರೀ ನಕ್ಷತ್ರ ಏನು ಮಳೆಗಾಲ ಸಂದರ್ಭದಲ್ಲಿ ಕೂಡುತ್ತೆ. ಆ ಸಂದರ್ಭದಲ್ಲಿ ಏನು ಕೊಪ್ಪದ ಕುಟುಕನಹಳ್ಳಿ ಒಂದು ಗ್ರಾಮ ಇದೆ, ಈ ಕುಟುಕನಹಳ್ಳಿ ಗ್ರಾಮದಲ್ಲಿ ಏನಂತಂದ್ರೆ ಈ ಒಂದು ದಿವ್ಯ ಔಷಧ ಅಂದ್ರೆ ಅಸ್ತಮ ಕಾಯಿಲೆ ಇರೋರಿಗೆ ಈ ಒಂದು ಔಷಧವನ್ನು ವಿತರಣೆ ಮಾಡಲಾಗುತ್ತೆ. ಇದೊಂದು ಸಂಪ್ರದಾಯವಾಗಿ ಬಂದಿರುವಂತಹ ಒಂದು ವಾಡಿಕೆ ಆಗಿದ್ದು, ಹಾಗಾಗಿ ಏನು ಒಂದು ಈ ಒಂದು ಔಷಧವನ್ನು ಏನು ಸೇವಿಸಲು ಸುತ್ತಮುತ್ತ ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ದೂರದ ಊರುಗಳಿಂದ ಏನಂತಂದ್ರೆ ಈ ಔಷಧನ ಸೇವಿಸಲು ಈ ಸಮಯದಲ್ಲಿ ಬರ್ತಾರೆ. ಏನಂದ್ರೆ ನಿನ್ನೆ ರಾತ್ರಿನೇ ಒಂದು ಸಾವಿರಾರು ಜನ ಸಂಖ್ಯೆಯಲ್ಲಿ ಏನಂತಂದ್ರೆ ಈ ಒಂದು ಔಷಧನ ಸೇವಿಸೋದಕ್ಕೆ ಬಂದಿದ್ರು. ಸೊ ಇವತ್ತು ಬೆಳಿಗ್ಗೆ ಸರಿಯಾಗಿ 6 ಗಂಟೆ ಸುಮಾರಿಗೆ ಇದನ್ನು ವಿತರಣೆ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಔಷಧ ಬಗ್ಗೆ ಬಹಳಷ್ಟು ಜನ ನಂಬಿಕೆ ಇದೆ. ಈಗಾಗಲೇ ಬಹಳಷ್ಟು ಜನ ಈ ಔಷಧವನ್ನು ಸೇವಿಸಿ ಗುಣಮುಖ ಆಗಿರುವಂತಹ ಉದಾಹರಣೆಗಳಿಗೂ ಸಹ ಇರುವಂಥದ್ದು. ಹಾಗಾಗಿ ಜನ ಇದನ್ನು ನಂಬಿ ದೂರದ ಊರುಗಳಿಂದ ಬರುವಂಥದ್ದು. ಅಶೋಕ್ ರಾವ್ ತಂದೆ ವ್ಯಾಸರಾವ್ ಎನ್ನುವ ಒಂದು ಏನು ಕುಟುಂಬ ಇದೆ, ಈ ಕುಟುಂಬದ ಒಂದು ಕುಲಕರ್ಣಿ ಅಶೋಕ್ ರಾವ್ ಕುಲಕರ್ಣಿ ಅನ್ನೋರು ಪ್ರತಿ ವರ್ಷ ಈ ಔಷಧಿಯನ್ನು ಬೆಟ್ಟದಲ್ಲಿ ಹೋಗಿ ಒಂದು ಎಲೆಯನ್ನು ಅಂದ್ರೆ ಅವರಿಗೆ ತಿಳಿದಿರುವಂತಹ ಒಂದು ಎಲೆಯನ್ನು ತರುವ ಮೂಲಕ ಇದನ್ನು ಬೆಲ್ಲದಲ್ಲಿ ಮಿಶ್ರಣ ಮಾಡಿ ಒಂದು ಏನು ಅಸ್ತಮ ಕಾಯಿಲೆ ಇರುವಂತಹ ಒಂದು ರೋಗಿಗಳಿಗೆ ನೀಡುವಂಥದ್ದು ವಿಜಯ್. ಥ್ಯಾಂಕ್ ಯು ರಾಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.